ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಟ್ರಾವೆಲ್ ಕರ್ನಾಟಕ ನಾನಿವತ್ತು ಮಂಗಳೂರು ಮಚ್ಚಲಿ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀನಿ ಮಂಗಳೂರಿಗೆ ಹೋದಾಗ ನಾವೆಲ್ಲ ಫಿಶ್ ತಿಂದಿರ್ತೀವಿ ಆದರೆ ಬೆಂಗಳೂರಲ್ಲಿ ಮಂಗಳೂರು ಶೈಲಿಯ ಫಿಶ್ ನ ನಾವು ತಿನ್ನಬೇಕು ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಾವು ಮಂಗಳೂರು ಮಚ್ಚಲಿಗೆ ಬರಬೇಕು ಇದು ಜೆಪಿ ನಗರದಲ್ಲಿದೆ ಇದರ ಕಂಪ್ಲೀಟ್ ಲೊಕೇಶನ್ ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಇನ್ನ ಲೇಟ್ ಮಾಡೋದು ಬೇಡ ಬನ್ನಿ ಅಥೆಂಟಿಕ್ ಸೀ ಫುಡ್ ಯಾವ ತರ ಇರುತ್ತೆ ಅನ್ನೋದನ್ನ ಟೇಸ್ಟ್ ಮಾಡಿ ಹಾಗೆ ಅವರು ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಯಾವ ಯಾವ ಫಿಶಸ್ ಸಿಗುತ್ತೆ ಇದನ್ನೆಲ್ಲ ನೋಡ್ತಾ ಈ ವಿಡಿಯೋನ ಶುರು ಮಾಡೋಣ ಈ ಮಂಗಳೂರು ಮಚ್ಚಲಿ ರೆಸ್ಟೋರೆಂಟ್ ಒಳಗಡೆ ಬಂದಿದ ತಕ್ಷಣನೇ ಫಸ್ಟ್ ನಮಗೆ ಕಾಣಿಸೋದು ಲೈಟಿಂಗ್ಸ್ ಒಳ್ಳೆ ಲೈಟಿಂಗ್ ಅಟ್ಮಾಸ್ಫಿಯರ್ ಇದೆ ಒಳ್ಳೆ ವಾರ್ಮ್ ಲೈಟ್ ನ ಕೊಟ್ಟು ಆಂಬಿಯನ್ಸ್ ನ ತುಂಬಾ ನೀಟ್ ಆಗಿ ರೆಡಿ ಮಾಡಿದ್ದಾರೆ ಜೊತೆಗೆ ನಾವು ಫ್ಯಾಮಿಲಿ ಜೊತೆಗೆ ಬಂದ್ರೆ ಗೆಟ್ ಟುಗೆದರ್ ಪಾರ್ಟೀಸ್ ನ ಮಾಡೋದಕ್ಕೆ ಫ್ರೆಂಡ್ ಜೊತೆಗೆ ಒಂದೊಳ್ಳೆ ಟೈಮ್ ನ ಸ್ಪೆಂಡ್ ಮಾಡೋದಕ್ಕೆ ಇದು ಒಳ್ಳೆ ಜಾಗ ಹಾಗೆ ಲೈಟ್ ಆಗಿ ಮ್ಯೂಸಿಕ್ ಕೂಡ ಇರುತ್ತೆ ಕೇಳ್ಕೊಂಡು ಕೇಳ್ಕೊಂಡು ಊಟ ಮಾಡಬಹುದು ಕಂಪ್ಲೀಟ್ ಆಗಿ ಮಂಗಳೂರು ಶೈಲಿ ಆಗಿರೋದ್ರಿಂದ ಇಲ್ಲಿಗೂ ಕೂಡ ಬಂದು ನೀವು ಟೇಸ್ಟ್ ಮಾಡಬಹುದು ಹಾಗೆ ಇವರದು ಆನ್ಲೈನ್ ಆರ್ಡರ್ಸ್ ಕೂಡ ಇದೆ ನಾವು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಕೊಬಹುದು ಇವರ ರೆಸ್ಟೋರೆಂಟ್ ಫುಡ್ ನ ನಾವು ಮನೆಯಲ್ಲೇ ಕೂತ್ಕೊಂಡು ಕೂಡ ಟೇಸ್ಟ್ ನ ಮಾಡಬಹುದು ಸೋ ಇವರ ರೆಸ್ಟೋರೆಂಟ್ ಒಳಗಡೆ ಏನೋ ಬಂದಾಯ್ತು ಬನ್ನಿ ಇವಾಗ ಇವರ ಕಿಚನ್ ಒಳಗಡೆ ಹೋಗೋಣ ಹಾಗೆ ಇವರು ಯಾವ ಯಾವ ರೀತಿಯಾದಂತ ಸೀ ಫುಡ್ಸ್ ನ ರೆಡಿ ಮಾಡ್ತಿದ್ದಾರೆ ಅದನ್ನ ಹೇಗೆ ಪ್ರಿಪೇರ್ ಮಾಡ್ತಿದ್ದಾರೆ ಇದನ್ನೆಲ್ಲ ಒಂದ್ ರೌಂಡ್ ನೋಡಿ ಅವರನ್ನು ಮಾತಾಡಿಸಿ ನಾನು ಕೂಡ ಏನೇನು ಅನ್ನೋದನ್ನ ತಿಳ್ಕೊಳ್ತೀನಿ ಜೊತೆಗೆ ನಿಮಗೂ ಅಲ್ಲಿ ಕರ್ಕೊಂಡು ಹೋಗಿ ತಿಳಿಸೋ ಪ್ರಯತ್ನ ನಂದಾಗಿರುತ್ತೆ ಈ ರೆಸ್ಟೋರೆಂಟು ಮಂಡೆ ಒಂದಿನ ಬಿಟ್ಟು ಇನ್ ಎಲ್ಲಾ ದಿನ ಕೂಡ ಓಪನ್ ಆಗಿರುತ್ತೆ ಇಲ್ಲಿನ ಟೈಮಿಂಗ್ಸ್ ಏನಪ್ಪಾ ಅಂತ ಹೇಳಿದ್ರೆ ಬೆಳಗ್ಗೆ 11 ಗಂಟೆಗೆ ಶುರು ಮಾಡ್ತಾರೆ ಹಾಗೆ ಮಧ್ಯಾಹ್ನ 4 ಗಂಟೆವರೆಗೂ ಮತ್ತೆ ಸಂಜೆ 6 ಗಂಟೆಯಿಂದ 10:30 11 ಗಂಟೆ ತನಕ ಎಕ್ಸ್ಟೆಂಡ್ ಮಾಡ್ತಾರೆ ಟೈಮಿಂಗ್ಸ್ ನ ಇಲ್ಲಿ ಊಟ ಮತ್ತೆ ರಾತ್ರಿ ಊಟ ಮಧ್ಯಾಹ್ನದ ಊಟ ಹಾಗೆ ರಾತ್ರಿ ಊಟ ಮಾತ್ರ ಸಿಗುತ್ತೆ ಬ್ರೇಕ್ಫಾಸ್ಟ್ ನಮಗೆ ಇಲ್ಲಿ ಸಿಗಲ್ಲ ಬನ್ನಿ ಇವಾಗ ಕಿಚನ್ ಒಳಗಡೆ ಹೋಗೋಣ ಮಂಗಳೂರು ಮಚ್ಚಲಿ ಅವರ ಕಿಚನ್ ಒಳಗಡೆ ನಾನು ಕಾಲಿಟ್ಟಿದ್ದೀನಿ ನಾನು ಕಾಲಿಟ್ಟಿದ್ದೀನಿ ಅಂದಮೇಲೆ ಯಾವ ಯಾವ ರೆಸಿಪೀಸ್ ನ ಅವರು ಮಾಡ್ತಿದ್ದಾರೆ ಯಾವ ಯಾವ ಫಿಶ್ ದು ಏನೇನೆಲ್ಲ ವೆರೈಟೀಸ್ ಆಫ್ ಫುಡ್ ರೆಡಿ ಆಗ್ತಿದೆ ಇದನ್ನೆಲ್ಲ ನಾನು ನಿಮಗೆ ತೋರಿಸ್ಕೊಡ್ಲೇಬೇಕು ಬನ್ನಿ ನೋಡೋಣ ಹೇಗೆ ಅವ್ರು ರೆಡಿ ಮಾಡ್ತಿದ್ದಾರೆ ಹಾಗೆ ತಿಳ್ಕೊಳ್ಳೋಣ ಕೂಡ ಇಲ್ಲಿ ನೀಟಾಗಿ ಕ್ರಾಬ್ ನೆಲ್ಲ ಕಟ್ ಮಾಡಿ ಏನೋ ರೆಡಿ ಮಾಡ್ತಾ ಇದ್ದಾರೆ ಕ್ರಾಬ್ ಬಟರ್ ಗಾರ್ಲಿಕ್ ರೆಸಿಪಿನ ಮಾಡ್ತಾರಂತೆ ಅದು ಹೇಗೆ ಮಾಡ್ತಾರೆ ಗೊತ್ತಿಲ್ಲ ನೋಡೋಣ ಬನ್ನಿ ಫೈನಲಿ ಕ್ರಾಬ್ ಬಟರ್ ಗಾರ್ಲಿಕ್ ಮಸಾಲ ರೆಡಿ ಆಗಿದೆ ಇದನ್ನ ಸರ್ವಿಂಗ್ ಪ್ಲೇಟ್ಗೆ ಹಾಕ್ತಾ ಇದ್ದಾರೆ ನೋಡೋದಕ್ಕೆ ಇಷ್ಟು ಸಖತ್ತಾಗಿ ಕಾಣಿಸ್ತಿದೆ ಅಂತ ಹೇಳಿದ್ರೆ ತಿನ್ನೋದಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ತೀನಿ ಬನ್ನಿ ಇವಾಗ ಮತ್ತೊಂದು ರೆಸಿಪಿನ ಮಾಡೋಕ್ಕೆ ಇವರು ಶುರು ಮಾಡ್ತಾ ಇದ್ದಾರೆ ಈ ಫಿಶ್ನ ಕೊಡಾಯಿ ಫಿಶ್ ಅಂತ ಹೇಳ್ತಾರಂತೆ ಇದು ಟೇಸ್ಟು ಸಪ್ಪೆ ಮೀನಾಗಿರುತ್ತಂತೆ ಸೊ ನಾನು ಫಸ್ಟ್ ಟೈಮ್ ಈ ಫಿಶ್ನ ನೋಡ್ತಾ ಇರೋದು ಹಾಗೆ ಇದನ್ನು ಮಾಡಿದ್ಮೇಲೆ ಟೇಸ್ಟ್ ಕೂಡ ಈ ಫಿಶ್ನ ನಾನು ಫಸ್ಟ್ ಟೈಮ್ ಟ್ರೈ ಮಾಡೋದು ನೋಡೋಣ ಯಾವ ರೀತಿಯಲ್ಲಿ ಮಾಡ್ತಾರೆ ಅಂತ ಬಟರ್ ಅಂಕಲ್ ನೀಟಾಗಿ ರೆಡಿ ಮಾಡಿ ಅದನ್ನ ಪ್ಲೇಟಿಗೆ ಸರ್ವ್ ಮಾಡಿ ಆಯ್ತು ಏನ್ ಅಂಕಲ್ ನಿಮ್ಮ ಹೆಸರು ನಾಗೇಶ್ ಅಂತೆ ಮಂಗಳೂರಿನವರ ಮಂಗಳೂರು ಕಾಸರಗೋಡು ಅಂತವ್ರು ಆಗ್ಲೇ ಹೇಳಿದ್ರು ನಾನೇ ಮರ್ತಿದ್ದೆ ಒಳ್ಳೆ ರೆಸಿಪಿನ ಮಾಡಿದ್ರು ಬನ್ನಿ ಈಗ ಟೇಸ್ಟ್ ಮಾಡಿ ನೋಡೋಣ ಇದು ಯಾವ ರೀತಿಯಲ್ಲಿದೆ ಅಂತ ಹೇಳಿ ಓಕೆ ಇಷ್ಟೊತ್ತು ನಾವು ಮಂಗಳೂರು ಮಚ್ಚಲಿ ಅವರ ಕಿಚನ್ ಟೂರ್ನ ಮುಗಿಸಿದ್ವಿ ಯಾವ್ಯಾವ ರೀತಿಯಾಗಿ ಸೀ ಫುಡ್ನ ಅವರು ರೆಡಿ ಮಾಡಿದ್ರು ಗೀ ರೋಸ್ಟ್ ಆಗಿರ್ಬೋದು ಮಸಾಲ ಫ್ರೈ ಆಗಿರ್ಬೋದು ಎಲ್ಲನೂ ನೋಡಿದ್ವಿ ಇಷ್ಟೆಲ್ಲ ನೋಡಿದ್ರೆ ಸಾಕ ತಿಂದು ಟೇಸ್ಟ್ ಮಾಡಿ ಹೇಗಿತ್ತು ಅನ್ನೋ ರಿವ್ಯೂನು ಕೂಡ ನಾನು ನಿಮಗೆಲ್ಲ ತಿಳಿಸ್ಬೇಕಲ್ವಾ ಸೊ ಹಾಗಾಗಿ ನಾನು ಇಷ್ಟೆಲ್ಲ ವೆರೈಟೀಸ್ನ ಆರ್ಡರ್ ಮಾಡಿದ್ದೀನಿ ಸೊ ನನ್ನ ಮುಂದೆ ಇವಾಗ ಈ ವೆರೈಟೀಸ್ ಇದೆ ಬನ್ನಿ ಅದು ತಿನ್ನುವಾಗ ಯಾವ್ದ್ಯಾವುದು ಅಂತ ನಾನು ನಿಮಗೆ ಹೇಳ್ತೀನಿ ಹಾಗೆ ಅದು ಟೇಸ್ಟ್ ಯಾವ ಥರ ಇದೆ ಇದನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ ಈಗ ನಾನು ಫಿಶ್ ಥಾಲಿನ ಆರ್ಡರ್ ಮಾಡಿದ್ದೀನಿ ಹಾಗೆ ಇಲ್ಲಿ ನೀವು ನೋಡಿದ್ರೆ ಕೊಡಾಯಿ ಮಸಾಲ ಫ್ರೈ ಇದೆ ಪಾಂಪ್ಲೆಟ್ ಮಸಾಲ ಫ್ರೈ ಇದೆ ಹಾಗೆ ಇಲ್ಲಿ
ನಂಗ್ನ ತವಾ ಫ್ರೈನ ಕೂಡ ನಾನು ಆರ್ಡರ್ ಮಾಡಿದಿನಿ ಬನ್ನಿ ಇವಾಗ ಇದು ಟೇಸ್ಟ್ ಹೇಗಿದೆ ಅಂತ ನೋಡೋಣ ಓಕೆ ನಾನು ಇವಾಗ ಕೊಡಾಯಿ ಮಸಾಲಾ ಫ್ರೈನ ಫಸ್ಟ್ ಟೇಸ್ಟ್ ಮಾಡ್ತಾ ಇದೀನಿ ಇದು ಆಕ್ಚುಲಿ ಕೊಡಾಯಿ ಸಪ್ಪೆ ಮೀನು ಇವರ ಮಸಾಲಾನ ಹಾಕಿರೋದು ತುಂಬಾ ಚೆನ್ನಾಗಿ ಆ ಫ್ಲೇವರ್ ಸಿಗ್ತಾ ಇದೆ ಆ ಬಾಡಿಗೆ ಮೆಣಸಿನಕಾಯಿ ಆಗಿರಬಹುದು ಧನಿಯಾ ಜೊತೆಗೆ ಆ ಕರ್ಬೇವಿನ ಸೊಪ್ಪು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಇವರು ಕೊಬ್ಬರಿ ಎಣ್ಣೆನ ಹಾಕಿರೋದ್ರಿಂದ ಆ ಫ್ಲೇವರ್ ಸಕ್ಕದಾಗಿ ಸಿಗ್ತಾ ಇದೆ ನೀಟ್ ಆಗಿ ರೋಸ್ಟ್ ಆಗಿದೆ ಮಸಾಲಾ ಅದಕ್ಕೆ ಹುಳಿ ಹಾಕಿದಾರ ಅಲ್ವಾ ಆ ಪುಳಿ ಮತ್ತೆ ನಿಂಬೆಹಣ್ಣಿನ ಹುಳಿ ಎರಡು ಎಲ್ಲ ಒಟ್ಟೊಟ್ಟಿಗೆ ಸೇರಿ ಟೇಸ್ಟ್ ಅಂತೂ ಫಸ್ಟ್ ಕ್ಲಾಸ್ ಆಗಿ ಬರ್ತಾ ಇದೆ ಆ ಫ್ಲೇವರ್ ಅಷ್ಟೇ ತುಂಬಾ ಚೆನ್ನಾಗಿದೆ ಗಾರ್ನಿಶ್ ಗೆ ಅಂತ ಅವರು ಕೊತ್ತಂಬರಿನ ಹಾಕಿದ್ದಾರೆ ಎಲ್ಲ ಮಸಾಲೆ ಒಟ್ಟೊಟ್ಟಿಗೆ ಸೇರಿ ಟೇಸ್ಟ್ ಅಂತ ಆಸಮ್ ಆಗಿದೆ ನನಗೆ ಮಾತಾಡ್ತಿದ್ರೆ ಮಾತಾಡಬೇಕು ಅಂತ ಅನ್ನಿಸ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ನನ್ನ ಪ್ಲೇಟ್ ಅಲ್ಲಿ ಇರುವಂತ ಫಿಶ್ ನನ್ನ ತಿನ್ನು ಅಂತ ಗೋಗರಿತಾ ಇದೆ ಅಷ್ಟು ನನಗೆ ಅದು ಫ್ಲೇವರ್ ಬಾಯಲ್ ಸಿಗ್ತಾ ಇದೆ ಓಕೆ ಇವಾಗ ಬನ್ನಿ ಪಾಂಪ್ಲೆಟ್ ಮಸಾಲಾ ಫ್ರೈ ಹೇಗಿದೆ ಅನ್ನೋದನ್ನ ನೋಡೋಣ ಪಾಂಪ್ಲೆಟ್ ಮಸಾಲಾ ಫ್ರೈಯೂ ಅಷ್ಟೇ ತುಂಬ ಚೆನ್ನಾಗಿದೆ ಅವರು ಯೂಸ್ ಮಾಡಿರೋದು ಸೇಮ್ ಮಸಾಲಾ ಆದರೂ ಅದು ಟೇಸ್ಟ್ ಅಂತೂ ಬೇರೆ ರೀತಿಯಲ್ಲೇ ಇದೆ ಫಿಶ್ದು ಟೇಸ್ಟ್ ಜೊತೆಗೆ ಆ ಒಂದೊಂದು ಫಿಶಲ್ಲೂ ಒಂದೊಂದು ಫ್ಲೇವರ್ ಇರುತ್ತಲ್ಲ ಆ ಫ್ಲೇವರೇ ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇದೆ ತುಂಬ ಚೆನ್ನಾಗಿದೆ ನನಗಂತೂ ನಿಜವಾಗ್ಲೂ ಮಂಗಳೂರಲ್ಲೇ ನಾನು ಇದನ್ನು ಫಿಶ್ನ ಟೇಸ್ಟ್ ಮಾಡ್ತಿದ್ದೀನಿ ಅಂತ ಅನ್ನಿಸ್ತಿದೆ ಮಂಗಳೂರಲ್ಲಿ ಮಚ್ಲಿ ಹೋಟೆಲು ತುಂಬ ಫೇಮಸ್ಸು ಅಲ್ಲಿರೋರಿಗೆ ಅದು ಹೋಗೋದಕ್ಕೆ ತುಂಬ ಅನುಕೂಲ ಆದರೆ ಬೆಂಗಳೂರಲ್ಲಿದ್ದು ಮೀನಿನ ಊಟ ಮಾಡಬೇಕು ಮಂಗಳೂರು ಶೈಲಿಯಲ್ಲೇ ಊಟನ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಾವು ಮಂಗಳೂರು ಮಚ್ಲಿಗೆ ಬರಬೇಕಾಗುತ್ತೆ ನಾನು ಕೂಡ ಅದೇ ಒಂದು ಇಂಟೆನ್ಷನಲ್ಲೇ ಇಲ್ಲಿಗೆ ಬಂದಿದ್ದು ಸೊ ಎಲ್ಲ ಕಡೆಯೂ ನಾವು ಫಿಶ್ ತಿಂದಿರ್ತೀವಿ ಎಲ್ಲ ಕಡೆಯೂ ಅದು ಫೇಮಸ್ಸೇ ಆದರೆ ಇಲ್ಲಿ ಪಕ್ಕ ಮಂಗಳೂರು ಶೈಲಿಯಲ್ಲಿ ಮಾಡೋದ್ರಿಂದ ಅಲ್ಲಿನ ಒಂದು ಫ್ಲೇವರು ಅಲ್ಲಿನ ಒಂದು ಟೇಸ್ಟು ಇಲ್ಲಿ ಸಿಗ್ತಾ ಇದೆ ಸೊ ಹಾಗಾಗಿ ನಾನು ಇಲ್ಲಿ ಟೇಸ್ಟ್ ಮಾಡೋಕ್ಕೆ ಅಂತ ಬಂದಿದ್ದೀನಿ ನೋಡೋಣ ಇನ್ನೂ ತವಾ ಫ್ರೈ ಕೂಡ ಇದೆ ಅದು ಹೇಗಿದೆ ಅನ್ನೋದು ಕೂಡ ನೋಡೋಣ ಓಕೆ ನಾನಿವಾಗ ನಂಗೆ ತವಾ ಫ್ರೈನ ಟ್ರೈ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮು ನನ್ನ ಲೈಫಲ್ಲೇ ಫಸ್ಟ್ ಟೈಮು ಈ ಫಿಶ್ನ ನಾನು ತಿಂತಾ ಇರೋದು ನೀಟಾಗಿ ತವಾ ಫ್ರೈ ಮಾಡಿದ್ದಾರೆ ನಾನು ನಿಮ್ಗೆ ಆವಾಗಲೇ ಅವರು ಫಿಶು ಕ್ಲೀನ್ ಮಾಡುವಾಗ ಅದನ್ನು ಯಾವ ಥರ ರೆಡಿ ಮಾಡಿದ್ರು ಈ ತವಾ ಫ್ರೈ ಮಾಡೋದಕ್ಕೆ ಅನ್ನೋದನ್ನೆಲ್ಲ ನಾನು ತೋರಿಸ್ದೆ ಅವರು ಅದನ್ನು ಕಟ್ ಮಾಡುವಾಗ ಯಾಕೆ ಅಂತ ಅಂದ್ಕೊಳ್ತಿದ್ದೆ ಅದು ರೀಸನ್ ಇವಾಗ ಗೊತ್ತಾಗ್ತಾ ಇದೆ ಆ ಮಸಾಲ ಎಲ್ಲ ಅವ್ರೇನು ಕಟ್ ಮಾಡಿದ್ರು ಮೀನೊಳಗಡೆ ಅದರೊಳಗಡೆ ನೀಟಾಗಿ ಮಸಾಲ ಇಡ್ತಿದೆ ಜೊತೆಗೆ ಅವರೊಂದು 5 ನಿಮಿಷ ಅದನ್ನು ಹಾಗೆ ಬಿಟ್ಟಿದ್ರಿಂದ ಕಂಪ್ಲೀಟಾಗಿ ಆ ಮಸಾಲ ಫ್ಲೇವರ್ ಮೀನೊಳಗಡೆ ಇಳಿದಿದೆ ಜೊತೆಗೆ ಅದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಸಿಗ್ತಾ ಇದೆ ಕೊಬ್ಬರಿ ಎಣ್ಣೆಲೇ ಫುಲ್ಲು ಅವರು ತವಾ ಫ್ರೈ ಮಾಡಿರೋದ್ರಿಂದ ಆ ಒಂದು ಫ್ಲೇವರು ಕೊಬ್ಬರಿ ಎಣ್ಣೆದು ಫ್ಲೇವರು ಜೊತೆಗೆ ಈ ಮೀನ್ದು ಮಸಾಲ ಫ್ಲೇವರು ಜೊತೆಗೆ ಈ ಮೀನು ಮೂರು ಒಟ್ಟೊಟ್ಟಿಗೆ ಸೇರಿಕೊಂಡು ಒಳ್ಳೆ ತಿನ್ನೋರ್ಗಂತೂ ಒಳ್ಳೆ ಖುಷಿ ತುಂಬ ಚೆನ್ನಾಗಿದೆ ಈ ಫಿಶ್ನ ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಿರೋದ್ರಿಂದ ಹೇಗಿರುತ್ತಪ್ಪ ಅಂತ ಅಂದ್ಕೊಳ್ತಿದ್ದೆ ಬಟ್ ಚೆನ್ನಾಗಿದೆ ಈಗ ತಾಲಿನ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಫಸ್ಟು ನೀರು ದೋಸೆ ಹೇಗಿದೆ ಅನ್ನೋದನ್ನು ನೋಡೋಣ ಬಿಸಿಯಾಗಿರೋ ನೀರು ದೋಸೆ ಆಹಾ ಸಕ್ಕದಾಗಿದೆ ಈ ಫಿಶ್ ಸಾಂಬಾರು ಆ ಹುಳಿ ನಾವು ಮೀನು ಸಾರು ಅಂತ ಹೇಳಿದ್ರೆ ಫಸ್ಟು ಹುಳಿ ಆ ಹುಳಿ ಫ್ಲೇವರ್ ಬಾಯಿಗೆ ಸಿಗಬೇಕು ನಿಜವಾಗ್ಲೂ ಸಕ್ಕದಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಟೇಸ್ಟ್ ಅಂತೂ ಈ ಏನು ನಾವು ಮಂಗಳೂರಿಗೆ ಹೋಗಿ ಏನು ಟೇಸ್ಟ್ ಮಾಡ್ತೀವಲ್ಲ ಹಾಗೆ ಇದೆ ನಾನು ಅವ್ರ ಹತ್ರ ಅಂದರೆ ಕುಕ್ ಮಾಡ್ಬೇಕಾದ್ರೆ ಆ ಭಟ್ರ ಹತ್ರ ಮಾತಾಡುವಾಗಲೂ ಹೇಳಿದ್ರು ಅವರು ಅವರು ಮಂಗಳೂರು ಸೈಡ್ನವರು ಅಂತ ಹೇಳಿ ಹಾಗಾಗಿ ಅವರ ಕೈ ಚಳಕ ಇಲ್ಲಿ ಗೊತ್ತಾಗ್ತಾ ಇದೆ ಪಕ್ಕ ಮಂಗಳೂರು ಶೈಲಿಯಲ್ಲಿ ಹೇಗೆ ಮೀನು ಸಾರು ಮಾಡ್ತಾರೋ ಹಾಗೆ ಮಾಡಿದ್ದಾರೆ ನನಗಂತೂ ತುಂಬ ಇಷ್ಟ ಆಗ್ತಾ ಇದೆ ನೀವು ಏನಾದರೂ ಈ ಥರ ನೀರು ದೋಸೆ ಮೀನು ಸಾರು ತಿನ್ನಬೇಕು ಅಂತ ಹೇಳಿದ್ರೆ ಬನ್ನಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಹೇಳಿ ನಾನು ಹೇಳಿದೆ ಅಂತ ನೀವು ಬರೋದಲ್ಲ ಬಂದು ಟೇಸ್ಟ್ ಮಾಡಿ ತಿಂದು ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ನನಗೂ ಕೂಡ ತಿಳಿಸಿ ಮೂರು ಥರ ಫಿಶ್ ಜೊತೆಗೆ ಭರ್ಜರಿ ತಾಲಿ ತಿಂದೆ ಮೀನೂಟ
ತುಂಬಾ ಚೆನ್ನಾಗಿತ್ತು ಸೋ ಎಲ್ಲ ತಿಂದು ಖಾಲಿ ಮಾಡಿದ ಮೇಲೆ ನನ್ನ ವಿಡಿಯೋನ ಮುಗಿಸೋ ಟೈಮ್ ಕೂಡ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆಗೆ ಬಂದು ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಹೋಗಿ ಅಂತ ಹೇಳ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ನ ಕೊಡಿ ಇಷ್ಟ ಆಗಲಿಲ್ಲ ಅಂದ್ರೆ ಡಿಸ್ಲೈಕ್ ನ ಮಾಡಿ ಜೊತೆಗೆ ನಾನೇನಾದರೂ ಕರೆಕ್ಷನ್ ಮಾಡ್ಕೊಳ್ಬೇಕು ಹಾಗೆ ನಿಮ್ಮದೇನಾದರೂ ಸಜೆಷನ್ಸ್ ಇದ್ದರೆ ಖಂಡಿತ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ನಾನು ಅದನ್ನು ತಿದ್ದಿಕೊಳ್ಳೋ ಪ್ರಯತ್ನ ಖಂಡಿತ ಮಾಡ್ತೀನಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಟೇಕ್ ಕೇರ್ ಬೈ